नमस्ते गेळेयरे टमाटो बात कलिस्ता सडन निम्मेल्लरू नेनपायितु ಏನಂದ್ರೆ ಇದರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ವಾಂಗಿ ಬಾತ್ ತರ ಮಾಡೋದು ಎಲ್ಲರ ಮನೆಯಲ್ಲೂ ಮಾಡ್ತೀರಿ ಅಂದ್ರೆ ಟೊಮೆಟೊ ನೋಡಿ ಜಾಸ್ತಿ ಇದಾಗಿಲ್ಲ ಜಾಸ್ತಿ ಅಪ್ಪಚ್ಚಿ ಆಗೋದಿಲ್ಲ ನೀಟ್ ಆಗಿ ಮಾಡ್ಕೊಂಡಿದ್ದೀವಿ ಆದ್ರೆ ಏನಕ್ಕೆ ಇದು ಇಂತದ್ದು ಏನಿದೆ ಇದು ಇದು ಎಲ್ಲರಿಗೂ ಗೊತ್ತಿರೋ ವಿಚಾರ ಅಂತ ಹೇಳಬಹುದು ಏನಲ್ಲ ಟೊಮೆಟೊ ಬಗ್ಗೆ ಸ್ವಲ್ಪ ಮಾತಾಡೋಣ ಅನ್ನಿಸ್ತು ತುಂಬಾ ಶ್ರೇಷ್ಠವಾದ ತರಕಾರಿ ಇದೆ ಇದು ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ಬಂತು ಅಂತಾರೆ ಏನೇನೋ ಕತೆ ಕಟ್ತಾರೆ ಮಧ್ಯೆ ಇದರಿಂದ ತುಂಬಾ ಅನಾರೋಗ್ಯ ಬರುತ್ತೆ ಅಂತ ಪ್ರಚಾರ ಹಬ್ಬಿತ್ತು ಆದ್ರೆ ಟೊಮೆಟೋ ತುಂಬಾ ಒಳ್ಳೆದು ರೀ ಹೆಚ್ಚು ಶುಗರ್ ರಿಲೀಸ್ ಆಗೋರಿಗೆ ರಕ್ತದಲ್ಲಿ ರಕ್ತಕ್ಕೆ ಹೆಚ್ಚು ಶುಗರ್ ಹೋಗದಂಗೂ ಕೂಡ ಮಾಡುತ್ತೆ ಟೊಮೆಟೋ ದಿನಕ್ಕೆ ಎರಡು ಟೊಮೆಟೋ ಶುಗರ್ ಇರೋರು ಏನಾದರೂ ತಿಂದ್ರೆ ಅವರಿಗೆ ಬೇಕಾದ್ರೆ ಅವರ ಶುಗರ್ ಲೆವೆಲ್ ನೋಡ್ಕೊಳ್ಳಿ ಕಡಿಮೆ ಇರುತ್ತೆ ಅಷ್ಟೇ ಅಲ್ಲ ಕಿಡ್ನಿಗೆ ಎಲ್ಲದಕ್ಕೂ ಟೊಮೆಟೋದಂತಹ ಏನೇ ಇದ್ರೂ ನಮ್ಮ ದೇಹದಲ್ಲಿ ಅದಕ್ಕೆಲ್ಲ ಒಳ್ಳೆಯದು ರಕ್ತಕ್ಕೂ ಒಳ್ಳೆಯದು ಯಾಕಂದ್ರೆ ಇದು ರಕ್ತ ವರ್ಣ ಇರುತ್ತೆ ಅಂತ ಇದನ್ನ ತೋರಿಸೋಣ ತುಂಬಾ ರುಚಿ ರುಚಿಯಾಗಿರುತ್ತೆ ಈ ಟೊಮೆಟೊ ಬಾತು ನೋಡಿ ಇದು ಎಷ್ಟು ಚಂದ ಇರುತ್ತೆ ಅಂದ್ರೆ ದಯವಿಟ್ಟು ನೀವೆಲ್ಲ ಮನೆಯಲ್ಲಿ ಹಿರಿಯರು ಯಾರಾದ್ರೂ ಇದ್ರೆ ಟೊಮೆಟೋನ ಬಳಸಿ ಇಲ್ಲಾಂದ್ರೂ ಬಳಸಿ ಅದು ಮಕ್ಕಳಿಗಾಗಲಿ ದೊಡ್ಡವರಿಗಾಗಲಿ ಟೊಮೆಟೊ ತುಂಬಾ ಒಳ್ಳೇದು ಮತ್ತೆ ರೈತರಿಂದ ಆದಷ್ಟು ಡೈರೆಕ್ಟ್ ಆಗಿ ತಗೊಳ್ಳೋ ಅಂತ ವ್ಯವಸ್ಥೆ ಇದೆ ಈ ನಡುವೆ ಇಂಟರ್ನೆಟ್ ಆನ್ಲೈನ್ ಅಲ್ಲಿ ಅದನ್ನ ನಾವು ಮಾಡೋಣ ಅಂತ ಟೊಮೆಟೊ ಡೈರೆಕ್ಟ್ ಆಗಿ ರೈತರಿಂದ ತಗೊಳ್ಳೋದು ಹಂಗೆಲ್ಲ ಮಾಡಕ್ ಶುರು ಮಾಡಿದೆ ತುಂಬಾ ತುಂಬಾ ಏಳಿಗೆ ಆಗುತ್ತೆ ಕಡಿಮೆ ಬೆಲೆಗೆ ಸಿಗುತ್ತೆ ಮತ್ತೆ ರೈತರಿಗೆ ಒಳ್ಳೇದಾಗಬಹುದು ಅನ್ನೋ ಭಾವನೆ ಮತ್ತೆ ಏನ್ ಟೇಸ್ಟಿ ಇರುತ್ತೆ ಗೊತ್ತಾ ನೋಡಿ ಹೆಂಗಿದೆ ವಾವ್ ಏನ್ ಏನ್ ಸುವಾಸನೆ ಬರ್ತಾ ಇದೆ ಗೊತ್ತಾ ಏನ್ ಸುಗಂಧ ಇದು ಇದೊಂಥರ ಪರಿಮಳನೇ ಪರಿಮಳ ಟೊಮೆಟೊ ಜೊತೆಗೆ ವಾಂಗಿ ಬಾತ್ ಪೌಡರ್ ಇದೆಯಲ್ಲ ಇದೆಲ್ಲ ಎಕ್ಸ್ಪರ್ಟೈಸೇಷನ್ ಇರಬೇಕು ಕೆಲವರು ತುಂಬಾ ಕಲ್ಸೋದ್ರಲ್ಲಿ ಎಕ್ಸ್ಪರ್ಟ್ ಇರ್ತಾರೆ ಅವ್ರು ಕಲ್ಸೋದು ನೋಡ್ತಾ ಇದ್ರೇನೆ ತಿನ್ನೋದು ಆಸೆ ಆಗ್ಬಿಡುತ್ತೆ ಹಿಂಗೆ ಅಂತ ಅಷ್ಟು ಚೆನ್ನಾಗಿ ಪ್ರತಿಯೊಂದರಲ್ಲೂ ಅಡಿಗೆ ಅನ್ನೋದು ಪ್ರತಿಯೊಂದರಲ್ಲೂ ರುಚಿಕರ ಈ ಭೀಮಾ ಭಾರತದಲ್ಲಿ ಮಹಾಭಾರತದಲ್ಲಿ ಭೀಮಾ ಕಲ್ಸಿದ್ರೆ ಆ ಕೈ ನೋಡಕ್ಕೆ ಚಂದವಾಗಿತ್ತು ಅಷ್ಟು ಪುಷ್ಟವಾಗಿ ಆಮಿರುತ್ತೆ ಈಗಲೂ ನೋಡಿ ನೀವು ಟಿವಿಲಿ ಕೆಲವರು ಅಡಿಗೆ ಮಾಡ್ತಾರೆ ಈ ಅಡಿಗೆ ಮಾಡೋರು ಚೆನ್ನಾಗಿ ದಷ್ಟಪುಷ್ಟವಾಗಿರ್ತಾರೆ ಅವರು ಕಲಿಸ್ತಾ ಇದ್ರೆ ನೋಡಬೇಕು ಅನ್ಸುತ್ತೆ ಮತ್ತೆ ತಿನ್ನಬೇಕು ಅನ್ಸುತ್ತೆ ಹಂಗಿರುತ್ತೆ ಅದು ಆರೋಗ್ಯದ ಲಕ್ಷಣವೇ ಆಹಾರ ಕಣ್ರಿ ಆಹಾರ ಒಂದು ಆಯುರ್ವೇದ ಅದು ನಮ್ಮ ಭಾರತ ದೇಶದಲ್ಲಿ ಆಹಾರದಲ್ಲೇ ಆಯುರ್ವೇದ ಇತ್ತು ನಾವು ಮಸಾಲಾ ಪದಾರ್ಥಗಳು ಏನೇನು ಹಾಕ್ತೀವೋ ಅದು ಆರೋಗ್ಯ ಇರ್ತಿತ್ತು ಆಹಾರ ಮತ್ತೆ ಆಯುರ್ವೇದ ಎರಡನ್ನೂ ಮರ್ಜ್ ಮಾಡಲಾಗಿತ್ತು ನಮ್ಮ ಭಾರತೀಯ ಆಹಾರಗಳಲ್ಲಿ ಇವತ್ತು ಈ ಕಡೆ ಎಲ್ಲ ಚೈನಾ ಜಪಾನ್ ಇಂಡೋನೇಷಿಯಾ ಬ್ಯಾಂಕಾಕ್ ಹಾಂಗ್ಕಾಂಗ್ ಸಿಂಗಾಪುರ್ ತನಕ ಆಹಾರದಲ್ಲೇ ಆಯುರ್ವೇದ ಕಾಣಬಹುದು ಆ ಕಡೆ ಪೂರ್ವ ಭಾರತದಲ್ಲಿ ನಿಮಗೆ ಇದು ಕಡಿಮೆ ಕಂಡು ಬರುತ್ತೆ ಆಹಾರದಲ್ಲಿ ಆಯುರ್ವೇದ ಅವರು ನಮ್ಮಿಂದ ಕಲಿತು ತುಂಬಾ ಚೆನ್ನಾಗಿರುತ್ತೆ ಇದು ಇದನ್ನ ಸ್ವಲ್ಪ ಸಾಕು ಮಿಕ್ಸ್ ಮಾಡಿದ್ದು ಸ್ವಲ್ಪ ತಿನ್ನೋಣ ಇರಿ ಟೊಮೆಟೊ ಜೊತೆ ಈ ಟೊಮೆಟೊ ಸೂಪರ್ ಸೂಪರ್ ಓಹೋ ಉಪ್ಪು ಎಲ್ಲ ಸೂಪರ್ ಖಾರ ಎಲ್ಲ ಸೂಪರ್ ಹಿಂಗಿರ್ಬೇಕು ನೀವು ಮಾಡ್ಕೊಂಡು ತಿನ್ನಿ ಮನೇಲಿ ಧನ್ಯವಾದ ಅಹೋರಾತ್ರ